ಇನ್ನು ಬಿಜೆಪಿಯ ಅಂತಿಮ ಪಟ್ಟಿ ಬಿಡುಗಡೆ ಆದ್ರೂ ಕೂಡ ಅದು ಅಂತಿಮ ಆಗ್ತಾ ಇಲ್ಲ. 11 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಮಾತ್ರ ಪ್ರಕಟವಾಗಿದೆ. ಇನ್ನು 4 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗಬೇಕಾಗಿದೆ. ಯಶವಂತಪುರದಿಂದ ನಟ ಜಗ್ಗೇಶ್ಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ ಲೀಲಾವತಿ ಅವರು ಕಣಕ್ಕಿಳಿತಾ ಇದ್ದಾರೆ. ಬಿಟಿಎಂ ಲೇಔಟ್ನಿಂದ ಲಲ್ಲೇಶ್ ರೆಡ್ಡಿ ಅವರು ಅದೃಷ್ಟ ಪರೀಕ್ಷೆಗೆ ಹೊರಡಬೇಕಾಗಿದೆ. ಇನ್ನು ವರುಣ ಬಾದಾಮಿ ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳ ಹೆಸರು ಇನ್ನೂ ಪ್ರಕಟ ಆಗಿಲ್ಲ. ಹಾಸನದಿಂದ ಪ್ರೀತಮ್ ಗೌಡ, ಬೇಲೂರಿನಿಂದ ಹಲ್ಲಳ್ಳಿ ಸುರೇಶ್ ಕಣಕ್ಕೆ ಇಳಿತಾ ಇದ್ದಾರೆ. ಸೊ 11 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ. ಯಶವಂತಪುರದಿಂದ ಜಗ್ಗೇಶ್, ಬಿಟಿಎಂ ಲೇಔಟ್ನಿಂದ ಲಲ್ಲೇಶ್ ರೆಡ್ಡಿ ಕಣಕ್ಕೆ ಇಳಿತಾ ಇದ್ದಾರೆ. ಇನ್ನು ರಾಮನಗರ ಕ್ಷೇತ್ರದಿಂದ ಹೆಚ್ ಲೀಲಾವತಿ ಅವರು ಅದೃಷ್ಟ ಪರೀಕ್ಷೆ ಹೊರಡಬೇಕಾಗಿದೆ. ಬೇಲೂರಿಂದ ಹೆಚ್ ಕೆ ಸುರೇಶ್ ಅವರಿಗೆ ಟಿಕೆಟನ್ನು ನೀಡಲಾಗಿದೆ. ಅಂದರೆ 11 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯ ಪೈಕಿ 7 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ಮಾತ್ರ ಘೋಷಣೆ ಮಾಡಲಾಗಿದೆ. ಇನ್ನು ಹಾಸನದಿಂದ ಪ್ರೀತಮ್ ಗೌಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಭದ್ರಾವತಿಯಲ್ಲಿ ಪ್ರವೀಣ್ ಪಾಟೀಲ್ ಅವರು ಅದೃಷ್ಟ ಪರೀಕ್ಷೆಗೆ ಹೊರಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ವರುಣ ಬಾದಾಮಿಯ ಅಭ್ಯರ್ಥಿಗಳ ಹೆಸರು ಇನ್ನೂ ಅನೌನ್ಸ್ ಆಗಿಲ್ಲ. ವರುಣದಲ್ಲಿ ವಿಜೇಂದ್ರ ಅವರು ಈಗಾಗಲೇ ಸ್ಪರ್ಧೆಗೆ ಇಳಿದಿದ್ದರು, ಆದರೆ ದಿಢೀರ್ ಬೆಳವಣಿಗೆ ಒಂದರಲ್ಲಿ ಅವರು ಅಲ್ಲಿಂದ ಸ್ಪರ್ಧಿಸ್ತಾ ಇಲ್ಲ. ಹಾಗಾಗಿ ವರುಣ ಮತ್ತು ಬಾದಾಮಿ, ವರುಣ ಬಾದಾಮಿ, ಶಿಡ್ಲಘಟ್ಟ ಮತ್ತು ಸಕಲೇಶ್ಪುರ, ಈ 4 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಇನ್ನೂ ಪ್ರಕಟವಾಗಿಲ್ಲ. ರಾಮನಗರದಿಂದ ಎಚ್ ಲೀಲಾವತಿ, ಬೇಲೂರಿನಿಂದ ಎಚ್ ಕೆ ಸುರೇಶ್ ಅವರು ಅದೃಷ್ಟ ಪರೀಕ್ಷೆಗೆ ಹೊರಡ್ತಾ ಇದ್ದಾರೆ. ಇನ್ನು ಹಾಸನದಿಂದ ಪ್ರೀತಮ್ ಗೌಡ, ಭದ್ರಾವತಿಯಿಂದ ಪ್ರವೀಣ್ ಪಾಟೀಲ್ ಅಭ್ಯರ್ಥಿಯಾಗಿ ಘೋಷಿತವಾಗಿದ್ದಾರೆ. ಇನ್ನು ಯಶವಂತಪುರದಿಂದ ನಟ ಜಗ್ಗೇಶ್ಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಬಿಟಿಎಂ ಲೇಔಟ್ನಿಂದ ಲಲ್ಲೇಶ್ ರೆಡ್ಡಿ ಕಣಕ್ಕೆ ಇಳಿತಾ ಇದ್ದಾರೆ. ಬಾದಾಮಿ, ವರುಣ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಇನ್ನೂ ಘೋಷಿತವಾಗಿಲ್ಲ. ಇನ್ನು 4, ಶಿಡ್ಲಘಟ್ಟ ಕ್ಷೇತ್ರದ ಅಭ್ಯರ್ಥಿ ಹೆಸರು ಇನ್ನೂ ಘೋಷಿತ ಆಗಬೇಕಾಗಿದೆ. ಬಿಜೆಪಿಯ ಅಂತಿಮ ಪಟ್ಟಿ ಬಿಡುಗಡೆ ಆದರೂ ಕೂಡ 11 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಮಾತ್ರ ಪ್ರಕಟ ಮಾಡಲಾಗಿದೆ. ಬೇಲೂರಿನಿಂದ ಎಚ್ ಕೆ ಸುರೇಶ್, ರಾಮನಗರದಿಂದ ಎಚ್ ಲೀಲಾವತಿ ಅಭ್ಯರ್ಥಿಯಾಗಿ ಘೋಷಿತವಾಗಿದ್ದಾರೆ. ಇನ್ನು ಯಶವಂತಪುರದಿಂದ ನಟ ಜಗ್ಗೇಶ್, ಬಿಟಿಎಂ ಲೇಔಟ್ನಿಂದ ಲಲ್ಲೇಶ್ ರೆಡ್ಡಿ ಕಣಕ್ಕಿಳಿತಾ ಇದ್ದಾರೆ. ಹಾಸನದಿಂದ ಪ್ರೀತಮ್ ಗೌಡ, ಭದ್ರಾವತಿಯಿಂದ ಪ್ರವೀಣ್ ಪಾಟೀಲ್ ಅದೃಷ್ಟ ಪರೀಕ್ಷೆಗೆ ಹೊರಟಿದ್ದಾರೆ. ವರುಣ, ಬಾದಾಮಿ, ಶಿಡ್ಲಘಟ್ಟ, ಕನಕಪುರ ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಇನ್ನೂ ಪ್ರಕಟವಾಗಿಲ್ಲ. ಎರಡು ತೀವ್ರ ಕುತೂಹಲ ಕೆರಳಿಸಿರೋದು ವರುಣ ಮತ್ತು ಬಾದಾಮಿ ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ತಾರೆ ಅಂತ. ಈಗಾಗಲೇ ವರುಣದಲ್ಲಿ ವಿಜೇಂದ್ರ ಕಣಕ್ಕಿಳಿದಿದ್ದರು, ಸಂಭಾವ್ಯ ಅಭ್ಯರ್ಥಿ ಆಗಿದ್ದರು, ಆದರೆ ಅಂತಿಮ ಹಂತದಲ್ಲಿ ಅವರ ಸ್ಪರ್ಧೆಯನ್ನು ನಿರಾಕರಿಸಲಾಗಿದೆ ಬಿಜೆಪಿಯಲ್ಲಿ. ಹಾಗಾಗಿ ಇನ್ನು ಹೊಸ ಅಭ್ಯರ್ಥಿಯ ಘೋಷಣೆ ಆಗಬೇಕು. ಬಾದಾಮಿಯಲ್ಲಿ ಯಾರನ್ನು ನಿಲ್ಲಿಸ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲ ಕೆರಳಿಸಿದೆ.